ಸಿದ್ದರಾಮಯ್ಯ ಅವರ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಎನ್ನುವಂಥದ್ದು ಮನೆ ಮಾತಾಗಬೇಕು. ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೋದು ಅಂತ ಅನ್ಸುತ್ತೆ ತಮಗೆ? ಈ ಮೂಡ ಹಗರಣ ಬೆಳಕಿಗೆ ಬಂದದ್ದು ಯಾವಾಗ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಂತರ. ಈ ಸರ್ಕಾರ ತೊಲಗುತ್ತೆ ಅಂತ ಹೇಳಿ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ಭ್ರಷ್ಟಾಚಾರದ ಆಡಳಿತದ ವಿರುದ್ಧ ಜನ ಇವತ್ತು ಬೀದಿಗೆ ಇಳಿದಿರತಕ್ಕಂಥದ್ದಕ್ಕೆ ವೀಕ್ಷಕರೇ, ಬಿಜೆಪಿ ಹಾಗೂ JDS 5ನೇ ದಿನದ ಪಾದಯಾತ್ರೆ ಮೈಸೂರು ಚಲೋ. ನನ್ನ ಜೊತೆ ಈಗಾಗಲೇ ಏನೋ ದಕ್ಷಿಣ ಕನ್ನಡದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಹರೀಶ್ ಪುಂಜಾ ಅವರಿದ್ದಾರೆ ಶಾಸಕರು. ಸರ್ ನಮಸ್ತೆ. ಮೊದಲನೇದಾಗಿ ಏನು ಈ ಒಂದು ಪಾದಯಾತ್ರೆ ಅದ್ದೂರಿಯಾಗಿ ಅದ್ಭುತವಾಗಿ ಸಾಗಿ ಬರ್ತಾ ಇರುವಂಥದ್ದು, ಒಳ್ಳೆ ರೆಸ್ಪಾನ್ಸ್ ಅಂತೂ ಖಂಡಿತವಾಗ್ಲೂ ಇದೆ. ಸೊ ಏನು ಹೇಳಕ್ ಬಯಸ್ತೀರಾ ಎರಡು ಪಕ್ಷದವರು ಸೇರಿ ಮಾಡ್ತಾ ಇರುವಂಥ ಪಾದಯಾತ್ರೆ, ಹಾಗೆಯೇ ರಾಜ್ಯ ಸರ್ಕಾರದ ಹಗರಣಗಳ ಕುರಿತು? ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಹೋರಾಟ ಏನಿದೆ, ದಿನೇ ದಿನೇ ಕರ್ನಾಟಕ ರಾಜ್ಯದ ಜನರ ಮನಸ್ಸನ್ನು ಗೆದ್ದಿದೆ. ಮತ್ತು ಏನು ಸಿದ್ದರಾಮಯ್ಯ ಅವರ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಎನ್ನುವಂಥದ್ದು ಮನೆ ಮಾತಾಗಬೇಕು. ಕಳೆದ 5 ದಿವಸದ ಪಾದಯಾತ್ರೆಯಲ್ಲಿ ಕರ್ನಾಟಕದ 6.5 ಕೋಟಿ ಜನ ಇವತ್ತು ಸಿದ್ದರಾಮಯ್ಯ ಅವರ ಭ್ರಷ್ಟಾಚಾರದ ಈ ಹಗರಣವನ್ನು ಮನೆ ಮನೆಗೆ ತಲುಪಿಸುವ ರೀತಿಯಲ್ಲಿ ಈ ಹೋರಾಟ ನಡೆದಿದೆ ಎನ್ನುವಂಥದ್ದು ಇವತ್ತು ಭಾಸ ಆಗ್ತಾ ಇರತಕ್ಕಂಥದ್ದು. ನಿನ್ನೆ ಸುಮಾರು 20-25 ಸಾವಿರ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಇವತ್ತು ಸುಮಾರು 30,000ಕ್ಕಿಂತಲೂ ಹೆಚ್ಚಿನ ಜನ ಇವತ್ತು ಮಂಡ್ಯ ಈ ಜಿಲ್ಲೆಯಲ್ಲಿ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಇದೊಂದು ಇತಿಹಾಸ ನಿರ್ಮಾಣ ಆಗಿರತಕ್ಕಂಥದ್ದು. ಸಿದ್ದರಾಮಯ್ಯ ಅವರ ಭ್ರಷ್ಟಾಚಾರದ ಆಡಳಿತದ ವಿರುದ್ಧ ಜನ ಇವತ್ತು ಬೀದಿಗೆ ಇಳಿದಿರತಕ್ಕಂಥದ್ದಕ್ಕೆ ಇದು ಸಾಕ್ಷಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಸ್ ಸರ್, ಫೈನ್. ಪಾದಯಾತ್ರೆ ಅಂತೂ ಮಾಡ್ತಾ ಇದ್ದೀರಾ ಸಾಕಷ್ಟು, ಏನೋ ಅದೇ ಮೊದಲೇ ಹೇಳಿದಂಥ ಯಶಸ್ವಿ ಪಾದಯಾತ್ರೆ ಇದು. ಆದರೂ ಕೂಡ ಎಲ್ಲೋ ಒಂದು ಕಡೆ ತಾವೇನು ಯಾವ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದೀರಾ, ತಾವು ಯಾವ ಒಂದು ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಅದು ಈಡೇರುತ್ತೆ ಅನ್ನುವಂಥ ಭರವಸೆ ತಮ್ಮಲ್ಲಿ ಇದೆಯಾ ಅಂತ? 100ಕ್ಕೆ 100 ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಜೆಗಳ ಹಕ್ಕು. ಅದೊಂದು ಪಾರ್ಟಿಯಾಗಿ BJP ಜವಾಬ್ದಾರಿಯುತ ಪಾರ್ಟಿಯಾಗಿ JDS ಪಾರ್ಟಿ ಇವತ್ತು ಈ ರಾಜ್ಯವನ್ನು ಲೂಟಿ ಮಾಡತಕ್ಕಂಥ ಸರ್ಕಾರದ ವಿರುದ್ಧ ಜನಾಂದೋಲನದ ಪಾದಯಾತ್ರೆ ಇವತ್ತನ್ನು ವಿಜೇಂದ್ರ ಅವರ ನೇತೃತ್ವದಲ್ಲಿ JDS ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇರತಕ್ಕಂಥದ್ದು ಖಂಡಿತ ಇದಕ್ಕೆ ಫಲ ಖಂಡಿತ ಸಿಕ್ಕೇ ಸಿಗ್ತದೆ ಅನ್ನುವಂಥ ಭರವಸೆ ನಮಗಿದೆ. ಏನಾಗ್ಬೋದು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೋದು ಅಂತ ಅನ್ಸುತ್ತೆ ತಮಗೆ? ನೋಡಿ, ವಾಲ್ಮೀಕಿ ಹಗರಣದಲ್ಲಿ ಕಡೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರುವಂಥದ್ದು CM ಅವರ ಅಡಿಯಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ಬರಬರುತ್ತಾ 100ಕ್ಕೆ 100 ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದೇ ಬರ್ತದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಸಿದ್ದರಾಮಯ್ಯ ಅವರು ಅದಕ್ಕೆ 100% ಅದನ್ನು ಒಪ್ಕೊಳ್ಬೇಕಾಗತ್ತೆ ಮತ್ತು ಅವರು ಅದರಲ್ಲಿ ಇನ್ವಾಲ್ವ್ ಆಗಿಯೇ ಈ ಹಗರಣ ನಡೆದಿರುತ್ತೆ. ಕೆಲವೊಂದು ಕಡೆ ಕಾಂಗ್ರೆಸ್ ಶಾಸಕರು ಇರ್ಬೋದು, ನಾಯಕರುಗಳಿರ್ಬೋದು, ಸಚಿವರುಗಳಿರ್ಬೋದು ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ತಾವೇನು ಮೈಸೂರುವರೆಗೆ ಏನು ಡೆಲ್ಲಿವರೆಗೆ ಪಾದಯಾತ್ರೆ ಮಾಡಿದ್ರು ಕೂಡ ನಮ್ಮ ಸರ್ಕಾರವನ್ನು ಅಲ್ಲಾಡಿಸೋಕ್ಕಾಗಲ್ಲ ಅನ್ನುವಂಥ ಮಾತುಗಳು, ಏನು ಹೇಳ್ತೀರಾ? ನೋಡಿ, ನಾವು ಪಾದಯಾತ್ರೆ ಮಾಡ್ತೇವೆ ಅನ್ನುವಂಥದ್ದನ್ನು ವಿಜೇಂದ್ರ ಅವರು ಅನೌನ್ಸ್ ಮಾಡಿದ ತಕ್ಷಣವೇ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಹೈಕಮಾಂಡ್ ಅನ್ನು ಹೋಗಿ ಮೀಟ್ ಮಾಡಿದರು. ಪಾದಯಾತ್ರೆ 2ನೇ ದಿನ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಬಂದು ಗೌಪ್ಯವಾಗಿರ್ತಕ್ಕಂಥ ಮಾತುಕತೆಯನ್ನು ಮಾಡಿದ್ದಾರೆ. ಹಾಗಿದ್ರೆ ಬಿಸಿ ತಟ್ಟಿದೆ. 100% ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಪಾದಯಾತ್ರೆ ಬಿಸಿ ತಟ್ಟಿದೆ. ಇದನ್ನು ಹೈಕಮಾಂಡ್ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ. ಖಂಡಿತವಾಗಿಯೂ ಸಿದ್ದರಾಮಯ್ಯ ಅವರನ್ನು ರಾಜೀನಾಮೆ ಕೊಡಿಸ್ತಾರೆ ಅಥವಾ ಕಾನೂನು ರೀತಿಯಲ್ಲಿ ಅವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಈಗ ಮೂಡ ಸಮಯದ್ದು ಏನು ಆ ಟೈಮಲ್ಲಿ ಮೂಡ ನಿವೇಶನ ಹಂಚಿಕೆ ಆಗಿದ್ದ ಸಂದರ್ಭದಲ್ಲಿ BJP ಆಡಳಿತದಲ್ಲಿತ್ತು, BJP CM ಇದ್ರು. ಅದೇ ರೀತಿ ಏನು ಆ ಸಂದರ್ಭದಲ್ಲಿ ಮೂಡಾದ ಅಧ್ಯಕ್ಷರು ಕೂಡ BJP ಅವರೇ ಆಗಿದ್ರು. ಆಗ ಈ ಒಂದು ಏನು ಹಗರಣದ ಕುರಿತು ಯಾವುದೇ ತನಿಖೆ, ಯಾವುದೇ ತಕರಾರು ಇಲ್ಲದೆ ಈಗ ಕಾಂಗ್ರೆಸ್ ಆಡಳಿತ ಇರುವಂಥ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು ಯಾಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಈ ಮೂಡ ಹಗರಣ ಬೆಳಕಿಗೆ ಬಂದದ್ದು ಯಾವಾಗ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಂತರ. ಸೊ ಮೂಡ ಹಗರಣದಲ್ಲಿ BJP ಅವರು ಇರಲಿ, ಇನ್ಯಾರೇ ಇರಲಿ, ಸೂಕ್ತವಾಗಿರ್ತಕ್ಕಂಥ ತನಿಖೆ ಮಾಡಿ ಯಾರು ಇನ್ವಾಲ್ವ್ ಆಗಿದ್ರು ಜೈಲಿಗೆ ಹಾಕಿ. ಫೈನಲಿ ಸರ್, 21 ಏನು ಹಗರಣಗಳಿದೆ ತಮ್ಮದು BJP ಸರ್ಕಾರ ಹಿಂದೆ ಇದ್ದಾಗ ಅನ್ನುವಂಥ ಮಾತುಗಳು, ಒಂದಷ್ಟು ಹಗರಣಗಳು ನಿಮ್ಮದು ಕೂಡ ಬೀದಿಗೆ ಎಳಿತೀವಿ ಅನ್ನುವಂಥ ಮಾತುಗಳು, ಅದೇ ರೀತಿ ಈಗ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತಮ್ಮ BJP ಹಾಗೂ JDS ವಿರುದ್ಧವಾಗಿ. ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ನಿಮ್ಮ ಹತ್ರ ತಾಕತ್ ಇದ್ರೆ, ನಿಮ್ಮ ಹತ್ರ ದಮ್ಮಿದ್ರೆ, BJP ಸರ್ಕಾರದಲ್ಲಿ 21
ಹಗರಣ ಆಗಿದೆ ಅನ್ನುವಂಥದ್ದನ್ನು ಬುಡ್ಬುಡಕೆ ಮಾಡಬೇಡಿ. ತಾಕತ್ತಿದ್ರೆ ತನಿಖೆ ಮಾಡಿ ಅರೆಸ್ಟ್ ಮಾಡಿಸಿ. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಏನು ಶಾಸಕರಾದಂತಹ ಹರೀಶ್ ಪುಂಜಾ ಅವರ ಮಾತು. ತಮ್ಮ ಹತ್ರ ತಾಕತ್ತಿದ್ರೆ ಏನು ತನಿಖೆ ಮಾಡಿಸಿ ನಮ್ಮ ಹಗರಣಗಳ ಕುರಿತು. ನಾವಂತೂ ನಿಮ್ಮ ಏನು ಹಗರಣಗಳನ್ನು ಬೀದಿಗೆಳಿತೀವಿ ಅನ್ನುವಂತಹ ದಾಟಿಯಲ್ಲಿ ಅವರು ಮಾತಾಡಿರುವಂಥದ್ದು. ಹಾಗೆಯೇ ಈ ಪಾದಯಾತ್ರೆ ಖಂಡಿತವಾಗ್ಲೂ ನಿಲ್ಲಲ್ಲ ಅನ್ನುವಂಥದ್ದು, ಈ ಹೋರಾಟ ಕೂಡ ನಿಲ್ಲಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಅವರು ರವಾನಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ, ಕರ್ನಾಟಕ ಟಿವಿ, ಮಂಡ್ಯ. ಎಸ್ ವೀಕ್ಷಕರೇ, ಧಾರವಾಡ ಜಿಲ್ಲಾ ವಕ್ತಾರರಾದಂತಹ BJP ವಕ್ತಾರರಾದಂತಹ ಗುರು ಪಾಟೀಲ್ ಅವರು ಇದ್ದಾರೆ ಈ ಒಂದು ಪಾದಯಾತ್ರೆಯಲ್ಲಿ, ಅವರು ಕೂಡ ಭಾಗಿಯಾಗಿರುವಂಥದ್ದು. ಸರ್, ಮೊದಲನೇದಾಗಿ ಈ ಒಂದು ಪಾದಯಾತ್ರೆ ಏನು ಬೃಹತ್ ಆಗಿ ನಡೀತಾ ಇರುವಂತಹ ಪಾದಯಾತ್ರೆ, ಸೊ ಯಶಸ್ವಿ ಪಾದಯಾತ್ರೆ ಕೂಡ, ಏನ್ ಹೇಳಕ್ ಬಯಸ್ತೀರಿ ಈ ಪಾದಯಾತ್ರೆ ಕುರಿತು? ಸರ್, ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರನ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನ ತವರುನಾಡಿಗೆ ಇವತ್ತು ಮೈಸೂರಿಗೆ ಏನು ಭ್ರಷ್ಟಾಚಾರವನ್ನು ಮಾಡಿದಾರ, ಜನವಿರೋಧಿ ಸರ್ಕಾರವನ್ನು ಏನು ನಡೆಸ್ತಾ ಇದ್ದಾರ, ಇದನ್ನು ಖಂಡಿಸಿ ಒಳ್ಳೆ ಯಶಸ್ವಿ ಪಾದಯಾತ್ರೆಯನ್ನು ನಾವು ಬೆಂಗಳೂರಿಂದ ಮೈಸೂರಿಗೆ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಧಾರವಾಡದಿಂದ ಬಂದಿದ್ದೀರಾ, ಉತ್ತರ ಕರ್ನಾಟಕ ಭಾಗದಿಂದ, ತಾವು ಈ ಒಂದು ಪಾದಯಾತ್ರೆ ಮೂಲಕ ತಮ್ಮ ಉತ್ತರ ಕರ್ನಾಟಕದ ಏನು BJP ಕಾರ್ಯಕರ್ತರಿರ್ಬೋದು ಅಥವಾ ಎಲ್ಲ ಜನರಿಗಿರ್ಬೋದು, ಏನು ಸಂದೇಶವನ್ನು ನೀಡೋಕೆ ಬಯಸ್ತೀರಾ, ಏನು ಹೇಳಕ್ ಬಯಸ್ತೀರಾ? ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ. ಕಾಂಗ್ರೆಸ್ ಮಾಡಿರ್ತಕ್ಕಂಥ ಜನವಿರೋಧಿ ಸರ್ಕಾರ, ಕಾಂಗ್ರೆಸ್ ಮಾಡಿರ್ತಕ್ಕಂಥ ದೀನ ದಲಿತರ SC ST ಜನಾಂಗದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಆ ಅನುದಾನವನ್ನು ಭ್ರಷ್ಟಾಚಾರದಿಂದ ತಕ್ಕೊಂಡು ಸರ್ಕಾರ ನಡೆಸ್ತಕ್ಕಂಥ ಈ ವ್ಯವಸ್ಥೆ ಉತ್ತರ ಕರ್ನಾಟಕದ ಭಾಗದ ನನ್ನೆಲ್ಲ ದಲಿತ ನಾಯಕರಿಗೂ ಸಹಿತ, ನನ್ನೆಲ್ಲ ದಲಿತ ಸಹೋದರಿಗೂ ಸಹಿತ ಅನ್ಯಾಯವಾಗಿದೆ. ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕದ ಸಾಕಷ್ಟು ಜನ ನಾವು ಇಲ್ಲೇ ಬಂದು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಜೊತೆಗೆ ಮೂಡಾದ ಹಗರಣನೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ರಾಜ್ಯ ನಾಯಕರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲೆಯಿಂದ ಬಂದಿದ್ದೇವೆ ನಾವೆಲ್ಲ ಇವತ್ತು. ಈ ಪಾದಯಾತ್ರೆ ಮೂಲಕ ಅಥವಾ ಈ ಹೋರಾಟದ ಮೂಲಕ ಏನು ತಮಗೆ ನ್ಯಾಯ ದೊರಕುತ್ತೆ ಅನ್ನುವಂಥ ಭರವಸೆ ಇದೆಯಾ? 100ಕ್ಕೆ 100 ನ್ಯಾಯ ದೊರಕುತ್ತೆ, ಈ ಸರ್ಕಾರ ತೊಲಗುತ್ತೆ ಅಂತ ಹೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಏನು BJP ಧಾರವಾಡದ ವಕ್ತಾರರಾದಂತಹ ಗುರು ಪಾಟೀಲ್ ಅವರ ಮಾತು.